नमस्कार चार्वाक अकाडमी यूट्यूब चानल के स्वागत इंदिन तरगतियल्लि नावु टीटी परीक्षेगे संबंधपट्टंत अथवा शिक्षकर अर्हता परीक्षेगे संबंधित शिशु मनोविज्ञान मत्तु बोधना शास्त्र एन्नुवंत ಒಂದು ಸಬ್ಜೆಕ್ಟ್ ಮೇಲೆ ಒಂದು ವಿಷಯದ ಮೇಲೆ ಎಷ್ಟು ಅಂಕಗಳು ಬರುತ್ತೆ ಮತ್ತು ಆ ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಶಾಸ್ತ್ರದ ಪಠ್ಯಕ್ರಮ ಏನಿದೆ ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ವಿಶ್ಲೇಷಣೆ ಮಾಡೋಣ. ಅದಕ್ಕಿಂತ ಮುಂಚೆ ಇಲ್ಲಿವರೆಗೂ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಹೊಸಬ್ರೆಲ್ಲ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಗೆ ನಾವು ಹೋಗೋಣ. ನೋಡಿ, ಮನೋವಿಜ್ಞಾನ ಶಿಶು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಮೊಟ್ಟ ಮೊದಲು ಮುಖ್ಯವಾಗಿ ಮೂರು ಅಧ್ಯಾಯಗಳು ಬರುತ್ತೆ. ಮೂರು ಅಧ್ಯಾಯಗಳು ಬರ್ತವೆ. ಅದರಲ್ಲಿ ಮೊದಲನೇದು ಏನಂತಂದ್ರೆ ಮಗುವಿನ ಬೆಳವಣಿಗೆ ಮತ್ತು ಕಲಿಕೆ ಅನ್ನುವಂತ ಅಧ್ಯಾಯ. ಮಗುವಿನ ಬೆಳವಣಿಗೆ ಮತ್ತು ಕಲಿಕೆ ಅನ್ನುವಂತ ಅಧ್ಯಾಯದಲ್ಲಿ 15 ಪ್ರಶ್ನೆಗಳು ಮತ್ತೆ ಅದಕ್ಕೆ 15 ಅಂಕಗಳು ಇರುತ್ತೆ ಅಂತ. ಮಗುವಿನ ಬೆಳವಣಿಗೆ ಮತ್ತು ಕಲಿಕೆ ಅದರಲ್ಲಿ 15 ಪ್ರಶ್ನೆಗಳು ಮತ್ತೆ 15 ಅಂಕಗಳಿರುತ್ತೆ. ಇನ್ನು ಎರಡನೇದಾಗಿ ಮೇನ್ ಚಾಪ್ಟರ್ ಎರಡನೇದಾಗಿ ಮತ್ತೆ ಕಲಿಕೆ ಮತ್ತು ಬೋಧನೆಯಲ್ಲಿ ಕೆಲವೊಂದು ಸಬ್ ಪಾಯಿಂಟ್ಸ್ ಬರ್ತಾವ. ಮೇನ್ ಪಾಯಿಂಟ್ ಎರಡನೇ ಅಧ್ಯಾಯ ಅನ್ನುವಂಥದ್ದು ಯಾವುದಂದ್ರೆ ಸಮನ್ವಯ ಶಿಕ್ಷಣ ಮತ್ತು ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಅರ್ಥ ಮಾಡಿಕೊಳ್ಳುವುದು ಅಂತ. ಇದರಲ್ಲಿ 5 ಪ್ರಶ್ನೆಗಳು ಮತ್ತು 5 ಅಂಕಗಳು ಇರುತ್ತೆ. ಹಾಗೆ ಮೂರನೇ ಅಧ್ಯಾಯ ಯಾವುದಂದ್ರೆ ಕಲಿಕೆ ಮತ್ತು ಬೋಧನಾ ವಿಧಾನ. ಕಲಿಕೆ ಮತ್ತು ಬೋಧನಾ ವಿಧಾನದಲ್ಲಿ 10 ಪ್ರಶ್ನೆಗಳು 10 ಅಂಕಗಳು ಬರುತ್ತೆ. ಮೊದಲನೇದ್ದು 15 ಪ್ರಶ್ನೆ 15 ಅಂಕಗಳು. ನಂತರದಲ್ಲಿ ಎರಡನೇ ಅಧ್ಯಾಯ 5 ಪ್ರಶ್ನೆಗಳು 5 ಅಂಕಗಳು ಬರುತ್ತೆ. ನಂತರದಲ್ಲಿ ಕೊನೆಯ ಒಂದು ಅಧ್ಯಾಯದಲ್ಲಿ 10 ಪ್ರಶ್ನೆಗಳು ಮತ್ತು 10 ಅಂಕಗಳು ಅಂತ ಟೋಟಲ್ 30 ಅಂಕಗಳು. ಹಾಗೆ ಈ ಬೋಧನಾ ವಿಧಾನ ಕೊನೆಯ ಅಧ್ಯಾಯ ಏನೈತಲ್ಲ ಅದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಬೇರೆ ವಿಷಯದ ಮ್ಯಾಥ್ಸ್ ಆಗಿರ್ಬೋದು ಮತ್ತು ಸೈನ್ಸ್ ಆಗಿರ್ಬೋದು ಹಾಗೆ ಸಮಾಜ ವಿಜ್ಞಾನ ಆಗಿರ್ಬೋದು ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬೋಧನಾ ಶಾಸ್ತ್ರ ಅಂತಿರುತ್ತೆ. ಆ ಬೋಧನಾ ಶಾಸ್ತ್ರಗಳಿಗೆ ಪ್ರತಿಯೊಂದು ವಿಷಯದ ಬೋಧನಾ ಶಾಸ್ತ್ರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಮನೋವಿಜ್ಞಾನದ ಬೋಧನಾ ಶಾಸ್ತ್ರವನ್ನು ಆಧರಿಸಿರುತ್ತೆ ಅನ್ನುವಂಥದ್ದು. ಹಾಗಾಗಿ ನಾವು ಸರಿಯಾಗಿ ಏನಂತಂದರೆ ಮನೋವಿಜ್ಞಾನದ ಬೋಧನಾ ಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದು. ಈಗ ನಂತರದಲ್ಲಿ ಪ್ರತಿ ಒಂದೊಂದು ಅಧ್ಯಾಯವನ್ನು ಮತ್ತು ಆ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪರಿಕಲ್ಪನೆಗಳನ್ನು ಇಲ್ಲಿ ಮಗುವಿನ ಬೆಳವಣಿಗೆ ಮತ್ತು ಕಲಿಕೆ ಅನ್ನುವಂಥದ್ದು ಮೊದಲನೇ ಅಧ್ಯಾಯದಲ್ಲಿ ಬರ್ತಕ್ಕಂತಹ 15 ಪ್ರಶ್ನೆಗಳು ಮತ್ತು 15 ಅಂಕಗಳಿಗೆ ಬರುವಂಥ ನಮ್ಮ ಪಠ್ಯಕ್ರಮ ಹೇಗಿದೆ ಅಂತಂದರೆ ಮೊದಲನೇದು ವಿಕಾಸದ ಪರಿಕಲ್ಪನೆ ಮತ್ತು ಅದರ ಕಲಿಕೆಯೊಂದಿಗಿನ ಸಂಬಂಧ ಅನ್ನುವಂಥದ್ದು. ಮಗುವಿನ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟಂಥದ್ದು ಮತ್ತು ಆ ಕಲಿಕೆಯ ಸಂಬಂಧ ಹೇಗಿದೆ ಅನ್ನೋದನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಹಾಗೆ ಇದರಲ್ಲಿ ಬರುತ್ತೆ ಮಕ್ಕಳ ತತ್ವಗಳು, ಮಕ್ಕಳ ವಿಕಾಸ ಮತ್ತು ಬೆಳವಣಿಗೆಯ ತತ್ವಗಳು, ಹಾಗೆ ಅನುವಂಶೀಯತೆ ಮತ್ತು ಪರಿಸರ, ಹಾಗೆ ನೆಕ್ಸ್ಟ್ ಅಂಶ ಏನಂತಂದರೆ ಸಾಮಾಜೀಕರಣದ ಪ್ರಕ್ರಿಯೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಸಾಮಾಜಿಕ ಪ್ರಕ್ರಿಯೆ ಮೇಲೆ ಸಾಕಷ್ಟು ಬಾರಿ ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಅಲ್ಲಿ ಶಾಲೆ, ಪರಿಸರ, ಸಮಾಜ, ಕುಟುಂಬ ಅಂತ ಬರ್ತಾವೆ. ಹಾಗೆ ಮುಖ್ಯವಾಗಿ ಮನೋವಿಜ್ಞಾನಿಗಳ ಒಂದು ಅಂಶಗಳು ಮನೋವಿಜ್ಞಾನದ ಆಧಾರದ ಮೇಲೆ ಮತ್ತು ಮನೋವಿಜ್ಞಾನದ ಸಿದ್ಧಾಂತಗಳು ಕೂಡ ಇಲ್ಲಿ ಬರ್ತವೆ. ಪಿಯಾಜೆ ಮತ್ತು ಕೋಲ್ಬರ್ಗ್ ಹಾಗೂ ವೈಗೋಟಸ್ಕಿ ಅವರ ರಚನಾತ್ಮಕ ಹಾಗೂ ವಿಮರ್ಶಾತ್ಮಕವಾಗಿರುವಂಥ ದೃಷ್ಟಿಕೋನಗಳು ಕೂಡ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಹಾಗೆ ನೆಕ್ಸ್ಟ್ ಅಂಶ ನಾವು ನೋಡೋದಾದರೆ ಶಿಶು ಕೇಂದ್ರಿತ ಮತ್ತು ಪ್ರಗತಿದಾಯಕ ಶಿಕ್ಷಣ ಅಂದರೆ ಮಕ್ಕಳ ಶಿಕ್ಷಣ ಯಾವ ರೀತಿ ಆಗಿರಬೇಕು, ಹಾಗೆ ಶಿಶು ಕೇಂದ್ರಿತ ಶಿಕ್ಷಣ ಅನ್ನುವಂಥದ್ದು, ಹಾಗೆ ಬುದ್ಧಿಶಕ್ತಿಯ ಸಂರಚನಾತ್ಮಕ ವಿಮರ್ಶಾತ್ಮಕ ದೃಷ್ಟಿಕೋನ. ಬುದ್ಧಿಶಕ್ತಿ ಅಂದರೆ ಏನು, ಬುದ್ಧಿಶಕ್ತಿಯ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ, ಮೊದಲು ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಯಾರು ರಚನೆ ಮಾಡಿದರು, ಹಾಗೆ ಬುದ್ಧಿಶಕ್ತಿಯ ಒಂದು ಅಂಶ ಮನೋವಿಜ್ಞಾನದ ಮೇಲೆ ಮತ್ತು ಮಕ್ಕಳ ಕಲಿಕೆಯ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ಹಾಗೆ ಇನ್ನೊಂದು ಅಂಶ ನಾವು ನೋಡೋದಾದರೆ ಭಾಷೆ ಮತ್ತು ಆಲೋಚನೆ ಅನ್ನುವಂಥದ್ದು. ಭಾಷೆ ಮತ್ತು ಆಲೋಚನೆಗಳ ಮೇಲೆ ಕೂಡ ಇಲ್ಲಿ ನಮಗೆ ಸಿಲೆಬಸ್ ಇದೆ. ಹಾಗೆ ಬುದ್ಧಿಶಕ್ತಿಯ ವಿವಿಧ ಆಯಾಮಗಳನ್ನು ಕೂಡ ನಾವು ನೋಡ್ಬೋದು. ಹಾಗೆ ಕಲಿಯುವವರ ನಡುವಿನ ವ್ಯಕ್ತಿ ಭಿನ್ನತೆ, ವೈಯಕ್ತಿಕ ಭಿನ್ನತೆಗಳು ನೋಡಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬಂದಿರತಕ್ಕಂಥದ್ದು ವೈಯಕ್ತಿಕ ಭಿನ್ನತೆ. ಮಕ್ಕಳು ಅಂದರೆ ಕಲಿಕೆಯಲ್ಲಿ
ಯಾವ್ಯಾವ ರೀತಿ ವ್ಯತ್ಯಾಸವನ್ನು ಹೊಂದಿರ್ತಾರೆ, ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಮತ್ತೆ ನೈತಿಕವಾಗಿ, ಸಾಮಾಜಿಕವಾಗಿ ಹೊಂದಿರುವಂತಹ ವ್ಯತ್ಯಾಸಗಳನ್ನು ನಾವು ಸಂಪೂರ್ಣವಾಗಿ ಇಲ್ಲಿ ಅಧ್ಯಯನ ಮಾಡಬಹುದು ಅನ್ನುವಂಥದ್ದು. ಹಾಗೆ ಕಲಿಯುವವರ ನಡುವೆ ಭಿನ್ನತೆ, ನಂತರದಲ್ಲಿ ಕಲಿಯುವವರ ನಡುವೆ ಭಿನ್ನತೆ, ಲಿಂಗ ತಾರತಮ್ಯ ಅಂತ ಬರುತ್ತಲ್ಲ, ಆ ಲಿಂಗ ತಾರತಮ್ಯದ ಮೇಲೆ ಪ್ರಶ್ನೆಗಳು ಬಂದಿರತಕ್ಕಂಥದ್ದು, ಹಾಗೂ ಲಿಂಗದ ಮಹತ್ವ, ಲಿಂಗ ತಾರತಮ್ಯದ ಒಂದು ಅಂಶಗಳು, ಮತ್ತೆ ಶೈಕ್ಷಣಿಕ ಪ್ರಾಯೋಗಿಕತೆ ಅನ್ನುವಂಥದ್ದು, ಶೈಕ್ಷಣಿಕ ಪ್ರಾಯೋಗಿಕತೆಗಳನ್ನು ನಾವು ನೋಡ್ಬೋದು. ಹಾಗೆ ಕಲಿಯುವವರ ನಡುವಿನ ವ್ಯಕ್ತಿ ಭಿನ್ನತೆಯ ಜೊತೆಗೆ ಧರ್ಮ ಆಧಾರಿತವಾಗಿ, ಸಾಮಾಜಿಕ ಆಧಾರಿತವಾಗಿ ಮತ್ತು ಶೈಕ್ಷಣಿಕವಾಗಿ ಲಿಂಗ ತಾರತಮ್ಯದ ಅಂಶಗಳು ಇಲ್ಲಿ ಮುಖ್ಯವಾಗ್ತಾವ. ನೆಕ್ಸ್ಟ್ ಅಂಶಗಳನ್ನು ನಾವು ನೋಡೋದಾದ್ರೆ ಇದರಲ್ಲಿ ಕಲಿಕೆಗಾಗಿ ಮೌಲ್ಯಮಾಪನ, ಮೌಲ್ಯಮಾಪನ ಅಧ್ಯಾಯದಲ್ಲೂ ಕೂಡ ಇಲ್ಲಿ ಮೌಲ್ಯಮಾಪನದ ವಿಧಗಳು ಬರ್ತವೆ. ಶಾಲಾ ಆಧಾರಿತ ಮೌಲ್ಯಮಾಪನ, ನಿಕಕ್ಷ ಆಧಾರಿತ ಮೌಲ್ಯಮಾಪನ, ರೂಪಣಾತ್ಮಕ ಮೌಲ್ಯಮಾಪನ ಮತ್ತು ನೈದಾನಿಕ ಮೌಲ್ಯಮಾಪನ ಅಂತೇಳಿ ಮೌಲ್ಯಮಾಪನದ ವಿಧಗಳು ಬರುತ್ತೆ. ಇದನ್ನು ಕೂಡ ನಾವು ಅಧ್ಯಯನ ಮಾಡಬೇಕು. ಆ ನಂತರದಲ್ಲಿ ನಂತರದ ಅಂಶ ಕಲಿಯುವವರ ಮಟ್ಟವನ್ನು ಅಳತೆ ಮಾಡುವಂಥದ್ದು. ಕಲಿಯುವವರ ಅಂದರೆ ವಿದ್ಯಾರ್ಥಿಗಳ ಕಲಿಕೆಯನ್ನು ಅಥವಾ ಅವರ ಸಾಧನೆಯನ್ನು ಗುರುತಿಸುವಂಥದ್ದು ಪರೀಕ್ಷೆಗಳ ಮೂಲಕ, ಕೆಲವು ಪರೀಕ್ಷೆಗಳ ಮೂಲಕ ಸೂಕ್ತವಾದ ಪ್ರಶ್ನೆಗಳನ್ನು ರಚಿಸುವಂಥದ್ದಾಗಿರ್ಬೋದು. ಕಲಿಕೆ ಮತ್ತು ತರಗತಿಯಲ್ಲಿ ವಿಮರ್ಶಾತ್ಮಕ ಆಲೋಚನೆ ಗಮನಿಸಬೇಕು. ಇಲ್ಲಿ ಕೂಡ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಕಲಿಕೆಯಲ್ಲಿ ತರಗತಿಯಲ್ಲಿ ವಿಮರ್ಶಾತ್ಮಕ ಆಲೋಚನೆಯನ್ನು ಮಕ್ಕಳಲ್ಲಿ ಹೇಗೆ ಬೆಳೆಸಬೇಕು, ಕಲಿಕೆಯ ಒಂದು ಚಾಪ್ಟರ್ನಲ್ಲೇ ಬರುತ್ತೆ ಇದು. ಆದರೆ ವಿಮರ್ಶಾತ್ಮಕ ಆಲೋಚನೆ, ತರಗತಿಯ ವಿಮರ್ಶಾತ್ಮಕ ಆಲೋಚನೆಗಳಂತ ಬರುತ್ತೆ. ಆಮೇಲೆ ಮಕ್ಕಳಲ್ಲಿ ವಿಮರ್ಶಾತ್ಮಕ ಚಿಂತನೆಯನ್ನು ಮೂಡಿಸಲು ಮತ್ತು ಉತ್ತೇಜಿಸಲು, ಪ್ರೇರಣೆಗೊಳಿಸಲು ಯಾವ್ಯಾವ ಅಂಶಗಳನ್ನು ನಾವಿಲ್ಲಿ ನೀಡಬೇಕಾಗತ್ತೆ ಮಕ್ಕಳಿಗೆ ಶಿಕ್ಷಕರು ಅನ್ನುವಂಥದ್ದು ಈ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಇಷ್ಟು ಏನಂತಂದರೆ ಒಂದನೇ ಅಧ್ಯಾಯದಲ್ಲಿ ಬರತಕ್ಕಂತಹ ಪಠ್ಯಕ್ರಮ. ನಂತರ ಎರಡನೇ ಅಧ್ಯಾಯದಲ್ಲಿ ಬರತಕ್ಕಂತಹ ಸಮನ್ವಯ ಶಿಕ್ಷಣ ಅಥವಾ ವಿಶೇಷ ಅಗತ್ಯತೆಯುಳ್ಳ ಮಕ್ಕಳನ್ನು ಅರ್ಥ ಮಾಡಿಕೊಳ್ಳುವುದು ಎರಡನೇ ಅಧ್ಯಾಯ. 5 ಪ್ರಶ್ನೆಗಳು 5 ಅಂಕಗಳು ಇಲ್ಲಿ. ಸಮನ್ವಯ ಶಿಕ್ಷಣ ಮತ್ತು ವಿಶೇಷ ಅಗತ್ಯವುಳ್ಳ ಮಕ್ಕಳಂದರೆ ನಿಮಗೆ ಅರ್ಥ ಆಗ್ಬಿಡುತ್ತೆ, ಇಲ್ಲಿ ಅವಕಾಶ ವಂಚಿತರು, ಹಾಗೆ ನ್ಯೂನತೆ ಹೊಂದಿರುವಂಥ ಮಕ್ಕಳು, ಹಾಗೆ ವಿಭಿನ್ನ ಹಿನ್ನೆಲೆಯಿಂದ ಬಂದಿರುವಂತಹ ಮಕ್ಕಳ ಬಗ್ಗೆ ಇಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಅವರಿಗೆ ಯಾವ ರೀತಿ ಬೋಧನೆ ಮಾಡಬೇಕು ಅನ್ನುವಂಥದ್ದು. ಆಮೇಲೆ ನಂತರದಲ್ಲಿ ಕಲಿಕಾ ದೋಷ ಹಾಗೂ ಕಲಿಕಾ ನ್ಯೂನತೆ ಉಳ್ಳ ಮಕ್ಕಳಿಗೆ ಬೋಧನೆ ಅಂತ. ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟು, ಹಾಗೆ ಪರೀಕ್ಷೆ ಬರೆದಿರತಕ್ಕಂಥವ್ರು ಮತ್ತು ಇನ್ನೂ ಹೊಸಬರು ಕೂಡ ಬರಿತಾ ಇದ್ರೆ ಈ ಒಂದು ಅಧ್ಯಾಯದಲ್ಲಿ ಪ್ರತಿ ವರ್ಷ ಪ್ರತಿ ಎಕ್ಸಾಮ್ನಲ್ಲಿ ಏನಂದ್ರೆ ಒಂದು ಪ್ರಶ್ನೆ ಅಂತೂ ಫಿಕ್ಸ್ ಇರುತ್ತೆ, ಬರವಣಿಗೆ ದೋಷಗಳಿಗೆ ಸಂಬಂಧಪಟ್ಟಂಥ ಡಿಸ್ಗ್ರಾಫಿಯ, ಡಿಸ್ಕ್ಯಾಲ್ಕುಲಿಯ, ಈ ರೀತಿ ಪ್ರಶ್ನೆಗಳು ಈ ಒಂದು ಅಧ್ಯಾಯದಲ್ಲಿ ಬರುತ್ತೆ. ಅಂದರೆ ಮಕ್ಕಳ ನ್ಯೂನತೆಗೆ ಸಂಬಂಧಪಟ್ಟಂತಹ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಬೋಧನೆ ಮಾಡತಕ್ಕಂತಹ ಒಂದು ಅಂಶ ಇದಾಗಿರುವಂಥದ್ದು. ಪ್ರತಿಭಾವಂತ ಮಕ್ಕಳಿಗೆ ಹಾಗೂ ಸೃಜನಶೀಲ ಮಕ್ಕಳಿಗೆ ಹಾಗೂ ವಿಶೇಷ ಸಾಮರ್ಥ್ಯ ಹೊಂದಿರುವಂತಹ ಮಕ್ಕಳ ಕಲಿಕೆ ಮತ್ತು ಬೋಧನೆ ಅನ್ನುವಂತಹ ಈ ಒಂದು ಅಧ್ಯಾಯ. ವಿಶೇಷ ಮಕ್ಕಳಲ್ಲಿ ಯಾವ ರೀತಿ ಜ್ಞಾನ ಇರುತ್ತೆ, ಜೊತೆಗೆ ಅವರ ಪ್ರತಿಭೆ ಏನು, ಸೃಜನಶೀಲ ಮಕ್ಕಳ ಲಕ್ಷಣಗಳೇನು, ಹಾಗೆ ಕಲಿಕೆಯಲ್ಲಿ ಹಿಂದುಳಿದಿರುವಂತಹ ಮಕ್ಕಳ ಲಕ್ಷಣಗಳೇನು, ಕಲಿಕೆಯಲ್ಲಿ ಹಿಂದುಳಿದಿರುವಂತಹ ಮಕ್ಕಳಿಗೆ ಯಾವ ರೀತಿ ಪಾಠ ಬೋಧನೆಯನ್ನು, ಪರಿಹಾರ ಬೋಧನೆಗಳನ್ನು ಮಾಡ್ತಾನೆ, ಆ ಮಗುವನ್ನು ಯಾವ ರೀತಿ ಕಲಿಕೆಯಲ್ಲಿ ತೊಡಗಿಸಬೇಕು ಅನ್ನುವಂತಹ ಎಲ್ಲ ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ನಾವೇನು ಮಾಡ್ತೀವಿ ಅಂದರೆ ತಿಳಿದುಕೊಳ್ತೀವಿ. ಇನ್ನು ಕೊನೆ ಅಧ್ಯಾಯ ಯಾವುದಂದ್ರೆ ಕಲಿಕೆ ಮತ್ತು ಬೋಧನಾ ವಿಧಾನ. ಬೋಧನಾ ವಿಧಾನ ಇದರಲ್ಲಿ ಕೂಡ 10 ಪ್ರಶ್ನೆಗಳು ಮತ್ತು 10 ಅಂಕಗಳು ಬರುತ್ತೆ. ಇದರಲ್ಲಿ ನಾವು ಮುಂದುವರೆದು ನೋಡೋದಾದರೆ ಮಕ್ಕಳು ಹೇಗೆ ಯೋಚಿಸ್ತಾರೆ ಹಾಗೂ ಹೇಗೆ ಕಲಿಯುತ್ತಾರೆ, ಏಕೆ ಮತ್ತು ಹೇಗೆ, ಶಾಲಾ ಸಾಧನೆಯಲ್ಲಿ ಯಶಸ್ಸು ಗಳಿಸಲು ವಿಫಲರಾಗುತ್ತಾರೆ. ನೋಡಿ, ಇದು ಪಠ್ಯಕ್ರಮದಲ್ಲಿ ಇರತಕ್ಕಂಥದ್ದು. ಮಕ್ಕಳು ಹೇಗೆ ಯೋಚಿಸ್ತಾರೆ, ಹೇಗೆ ಕಲಿತಾರೆ ಮತ್ತು ಏಕೆ ಕಲಿತಾರೆ, ಶಾಲಾ ಸಾಧನೆಯಲ್ಲಿ ಯಶಸ್ಸನ್ನು ಗಳಿಸಲಿಲ್ಲ ಏಕೆ ವಿಫಲರಾಗ್ತಾರೆ ಅನ್ನುವಂಥ ಅಂಶಗಳನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಕೆಲವೊಂದು ಮನೋವಿಜ್ಞಾನದ ಬೋಧನಾ ಶಾಸ್ತ್ರದಲ್ಲಿ ಮೊಟ್ಟ ಮೊದಲು ನಾವು ತಿಳ್ಕೊಳ್ಬೇಕಾಗಿದ್ದು ಏನಂದರೆ ಏಕೆ, ಏನು, ಹೇಗೆ, ಎಲ್ಲಿ, ಯಾವಾಗ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಡುವಂತಹ ಒಂದು ವಿಶಿಷ್ಟ ಅಧ್ಯಯನವೇ ಮನೋವಿಜ್ಞಾನ. ಹಾಗಾಗಿ ಮನೋವಿಜ್ಞಾನದ ಬೋಧನಾ ಶಾಸ್ತ್ರದ ಮೂಲಕ ಮಕ್ಕಳಲ್ಲಿ ಇರತಕ್ಕಂತಹ ಕಲಿಕೆಯ ವಿಫಲತೆಯನ್ನು ಯಾವ ರೀತಿ ಅದನ್ನು
ತೊಡಗಿಸ್ಕೊಳ್ಬೇಕು, ಕಲಿಕೆಯಲ್ಲಿ ಯಾವ ರೀತಿ ತೊಡಗಿಸ್ಕೊಳ್ಬೇಕು, ಅವರ ದೋಷಗಳನ್ನು ಯಾವ ರೀತಿ ನಿವಾರಿಸಬೇಕು ಅನ್ನುವಂತಹ ಒಂದು ಅಂಶಗಳ ಆಧಾರದ ಮೇಲೆ ಇರುವಂಥದ್ದು. ಹಾಗೆ ನಂತರದಲ್ಲಿ ಕಲಿಕೆ ಮತ್ತು ಬೋಧನೆ ಮೂಲಭೂತ ಪ್ರಕ್ರಿಯೆಗಳು ಹಾಗೂ ಕಲಿಕೆಗೆ ಮಕ್ಕಳು ಅಳವಡಿಸಿಕೊಂಡಿರುವಂತಹ ಕ್ರಮಗಳು ಇಲ್ಲಿ ಇರುವಂಥದ್ದು. ಹಾಗೆ ಕಲಿಕೆಯ ಒಂದು ಸಾಮಾಜಿಕ ಚಟುವಟಿಕೆ, ಕಲಿಕೆಯ ಸಾಮಾಜಿಕ ಸನ್ನಿವೇಶ, ಕಲಿಕೆಗೆ ಮಗುವಿನ ಕಲಿಕೆಗೆ ವಿದ್ಯಾಭ್ಯಾಸಕ್ಕೆ ಸಮಾಜ ಒದಗಿಸಿಕೊಡುವಂತಹ ಸಂಪೂರ್ಣವಾದಂತಹ ಪರಿಸರ, ಸಾಮಾಜಿಕ ಕಲಿಕೆ ಮಗುವಿನಲ್ಲಿ ಹೇಗೆ ಉಂಟಾಗುತ್ತೆ ಅನ್ನುವಂಥದ್ದು ಈ ಅಂಶ. ಹಾಗೆ ಈ ಒಂದು ನಂತರದಲ್ಲಿ ಸಮಸ್ಯೆ ಪರಿಹಾರ ಮತ್ತು ವೈಜ್ಞಾನಿಕ ಪರಿಶೀಲಕನಾಗಿ ಮಗು ಹೇಗೆ ಕಲಿತಾ ಹೋಗ್ತಾನೆ, ಆ ಕಲಿಕೆಯಲ್ಲಿ ಯಾವ ರೀತಿ ತೊಡಗಿಕೊಳ್ತಾನೆ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತಹ ವೈಗೋಟಸ್ಕಿ ಮತ್ತು ಪಿಯಾಜೆ ಬ್ರೂನರವರ ದೃಷ್ಟಿಕೋನಗಳನ್ನು ಇಟ್ಕೊಂಡು ಮಗು ಸಾಮಾಜಿಕವಾಗಿ ಹೇಗೆ ಕಲಿಕೆಯಲ್ಲಿ ತೊಡಗಿಕೊಳ್ಳುತ್ತದೆ ಅನ್ನುವಂಥದ್ದು ಈ ಕಾನ್ಸೆಪ್ಟ್ ಫಸ್ಟ್ ಚಾಪ್ಟ್ರಲ್ಲಿ ಬರ್ತಾವ. ಕಲಿಕೆಗೆ ಸಂಬಂಧಪಟ್ಟಂಥ ವೈಗೋಟಸ್ಕಿ ಅವ್ರದ್ದು ಮತ್ತು ಪಿಯಾಜೆ ಅವ್ರದ್ದು ನೈತಿಕ ವಿಕಾಸದ ಹಂತಗಳು, ಜ್ಞಾನಾತ್ಮಕ ವಿಕಾಸದ ಹಂತಗಳು ಬರುತ್ತೆ. ಅದೇ ವಿಚಾರಗಳನ್ನು ಇಟ್ಕೊಂಡು ಮತ್ತೆ ಇಲ್ಲಿ ವಿಮರ್ಶಾತ್ಮಕವಾಗಿ ಮಕ್ಕಳಲ್ಲಿ ಕಲಿಕೆಯನ್ನು ಯಾವ ರೀತಿ ನಾವು ಬೆಳೆಸಬೇಕು, ಸಾಮಾಜಿಕವಾಗಿ ಮಗುವನ್ನು ಕಲಿಕೆಗೆ ಯಾವ ರೀತಿ ತೊಡಗಿಸ್ಬೇಕು ಅನ್ನುವಂಥದ್ದು ಈ ಒಂದು ಕಾನ್ಸೆಪ್ಟು. ಹಾಗೆ ನಂತರದಲ್ಲಿ ಮಕ್ಕಳ ಕಲಿಕೆಯ ಪರ್ಯಾಯ ಪರಿಕಲ್ಪನೆಗಳು, ಮಕ್ಕಳ ಕಲಿಕೆಯ ಪರ್ಯಾಯ ಪರಿಕಲ್ಪನೆಗಳು, ಮಕ್ಕಳ ದೋಷವನ್ನು ಅರಿಯಲು ಕಲಿಕಾ ಪ್ರಕ್ರಿಯೆಯ ಮಹತ್ವದ ಅಂಶಗಳು. ನೋಡಿ, ಮಕ್ಕಳ ಕಲಿಕೆಯ ಪರ್ಯಾಯ ಪರಿಕಲ್ಪನೆಗಳು, ಸಾಂಪ್ರದಾಯಿಕ ಕಲಿಕೆಯಲ್ಲಿ ಮಗು ತೊಡಗಿಲ್ಲ, ಸಾಂಪ್ರದಾಯಿಕ ಕಲಿಕೆಯ ಮುಖಾಂತರ ಮಗು ಕಲಿಯಕ್ಕಾಗಿಲ್ಲ, ಯಾಕಂದ್ರೆ ಅವನು ಕಲಿಕೆಯಲ್ಲಿ ಹಿಂದುಳಿದಿದಾನ ಅಥವಾ ಅದನ್ನಲ್ಲಿ ಏನಾದರೂ ಬೌದ್ಧಿಕವಾಗಿರುವಂತಹ ಸಮಸ್ಯೆಗಳು ಇದೆಯಾ ಅನ್ನೋದನ್ನ ನಾವು ಕಂಡುಕೊಂಡಾಗ ಮತ್ತೆ ಅದಕ್ಕೆ ಅಲ್ಟರ್ನೇಟ್ ವ್ಯವಸ್ಥೆ ಹೇಗೆ ಮಾಡಬೇಕು, ಅದಕ್ಕೆ ಪರ್ಯಾಯ ರೀತಿಯ ಕಲಿಕೆಯನ್ನು ಯಾವ ರೀತಿ ಶಿಕ್ಷಕ ಕೈಗೊಳ್ತಾನೆ ಅನ್ನುವಂಥದ್ದು ಈ ಒಂದು ಕಾನ್ಸೆಪ್ಟಲ್ಲಿ ನಾವು ತಿಳಿದುಕೊಳ್ತೀವಿ. ಆಮೇಲೆ ಅಲ್ಲಿರುವಂತಹ ಮಗುವಿನ ದೋಷವನ್ನು ಅರಿಯಲಿಕ್ಕೆ ಬೇಕಾಗಿರ್ತಕ್ಕಂತಹ ಕಲಿಕೆಯ ಪ್ರಕ್ರಿಯೆ, ಮಗುವಿನ ದೋಷವನ್ನು ಕಂಡುಹಿಡಿಬೇಕು, ಆ ದೋಷಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಶಿಕ್ಷಕ ಕೊಡಬೇಕು, ಮಹತ್ವದ ಕಲಿಕೆಗೆ ಪೂರಕವಾಗಿರುವಂತಹ ಮಹತ್ವದ ಅಂಶಗಳನ್ನು ಕೂಡ ನಾವಿಲ್ಲಿ ಅಧ್ಯಯನ ಮಾಡಬೇಕು ಅನ್ನುವಂಥದ್ದು. ನಂತರದಲ್ಲಿ ವಿವೇಚನೆ ಮತ್ತು ಭಾವನಾತ್ಮಕತೆ, ಮಕ್ಕಳಲ್ಲಿ ಆಲೋಚನೆ ಶಕ್ತಿಯನ್ನು ಮೂಡಿಸ್ತಕ್ಕಂಥದ್ದು, ಮಕ್ಕಳಲ್ಲಿ ಆಲೋಚನೆ ಬೆಳೆಸುವಂತಹ ಕ್ರಮಗಳು ಕೂಡ ಇಲ್ಲಿ ಬರುತ್ತೆ, ಮತ್ತು ಭಾವನಾತ್ಮಕತೆ, ಮಗುವಿನ ಭಾವನೆಗಳನ್ನು ಮತ್ತು ಭಾವನಾತ್ಮಕವಾಗಿರ್ತಕ್ಕಂಥ ಅಂಶಗಳ ಆಧಾರದ ಮೇಲೆ ಕೂಡ ಮಕ್ಕಳ ಕಲಿಕೆಯಲ್ಲಿ ಮುಂದುವರಿಯುತ್ತೆ ಅನ್ನುವಂಥದ್ದು. ನಂತರ ಅಭಿಪ್ರೇರಣೆ ಮತ್ತು ಕಲಿಕೆ, ಅಭಿಪ್ರೇರಣೆ ಅಂತಂದರೆ ಮಗುವನ್ನು ಕಲಿಕೆಗೆ ತೊಡಗಿಸಿಕೊಳ್ಳುವಂಥದ್ದು, ಪೂರ್ವ ಸಿದ್ಧತೆ ಮಾಡುವಂಥದ್ದು. ಮಗು ಕಲಿಯಲಿಕ್ಕೆ ಬರ್ತದೆ ಅಂದರೆ ಅದಕ್ಕೆ ತನ್ನದೇ ಆದ ಸಿದ್ಧತೆಯನ್ನು ಯಾವ ರೀತಿ ಶಿಕ್ಷಕ ಮಾಡಬೇಕು ಅನ್ನುವಂಥದ್ದು ಅಭಿಪ್ರೇರಣೆ. ಅದು ಸಾಕಷ್ಟು ಅಂಶಗಳ ಮೂಲಕ ಆಗಿರ್ಬೋದು, ಕತೆ, ಸಂಗತಿ, ಪ್ರಶ್ನೆ, ಏನಾದರೂ ಆಗಿರ್ಬೋದು, ಆ ರೀತಿ ಒಂದು ಅಭಿಪ್ರೇರಣೆಗಳು. ಹಾಗೆ ಭಾವನಾತ್ಮಕ ಅಂಶಗಳ ಮೂಲಕ ನಾವಿಲ್ಲಿ ನೋಡ್ಬೋದು, ಮತ್ತು ಕಲಿಕೆಯನ್ನು ಅಭಿಪ್ರೇರಣೆಗೊಳಿಸಲು ಶಿಕ್ಷಕನ ಪ್ರಮುಖ ಅಂಶಗಳು ಕೂಡ ಇಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ನಂತರದಲ್ಲಿ ಕೊನೆಯದಾಗಿ ಕಲಿಕೆಯ ಮೇಲೆ ಕೊಡುಗೆ ನೀಡುವ ಅಂಶಗಳು ವೈಯಕ್ತಿಕ ಮತ್ತು ಪರಿಸರ ಅಂಶಗಳಂತ ನಾವಿಲ್ಲಿ ನೋಡ್ತೀವಿ. ಅಂದರೆ ಮಗುವಿನ ಕಲಿಕೆಯ ಮೇಲೆ ವೈಯಕ್ತಿಕ ಅಂಶಗಳು ಯಾವ ರೀತಿ ಪ್ರಭಾವ ಬೀರ್ತವೆ, ಅನುವಂಶತೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಹಾಗೂ ಮಗುವಿನ ಮೇಲೆ ಪರಿಸರ, ಕಲಿಕೆಯ ಪರಿಸರ ಆಗಿರ್ಬೋದು, ಸಾಮಾಜಿಕ ಪರಿಸರ ಆಗಿರ್ಬೋದು, ಕೌಟುಂಬಿಕ ಪರಿಸರ ಆಗಿರ್ಬೋದು, ಒಟ್ಟಾರೆಯಾಗಿ ಪರಿಸರದ ಅಂಶಗಳು ಮಗುವಿನ ಕಲಿಕೆಯ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತದೆ ಅನ್ನುವಂಥದ್ದು ಈ ಒಂದು ಅಂಶ. ನೋಡಿ, ಒಟ್ಟಾರೆಯಾಗಿ ಏನಂತಂದರೆ ಮೂರು ಅಧ್ಯಾಯಗಳಲ್ಲಿ ಮತ್ತೆ ನಾವು ಕೆಲವೊಂದು ಸಬ್ ಪಾಯಿಂಟ್ಸ್ಗಳನ್ನು ನೋಡ್ತೀವಿ. ಅವುಗಳ ಮುಖಾಂತರ ನಮಗೆ ಎಕ್ಸಾಮ್ ಪರ್ಪಸ್ ಏನು ಬೇಕು ಆ ಒಂದು ಮಾಹಿತಿಯನ್ನು ನಾನು ನಿಮಗೆ ಮುಂದಿನ ತರಗತಿಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಏನಂದರೆ ಮೊದಲ ಅಧ್ಯಾಯದಲ್ಲಿ ಈ ನಾವು ಸ್ಟಾರ್ಟಿಂಗಲ್ಲಿ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸ ಅನ್ನುವಂಥ ಅಧ್ಯಾಯವನ್ನು ನಾವು ನೋಡ್ತೀವಿ. ಹೌದಾ, ಅದಕ್ಕಿಂತ ಮುಂಚೆಲ್ಲೂ ಎಲ್ಲದಕ್ಕೂ ಬುನಾದಿ ಆಗಿರತಕ್ಕಂತಹ ಮನೋವಿಜ್ಞಾನ ಅಂದ್ರೇನು, ಮನೋವಿಜ್ಞಾನದ ಅರ್ಥ, ಮನೋವಿಜ್ಞಾನದ ವ್ಯಾಖ್ಯೆಗಳು ನಾವು ಅದನ್ನು ಅಧ್ಯಯನ ಮಾಡಬೇಕಾಗುತ್ತೆ ಮುಂದಿನ ತರಗತಿಗಳಲ್ಲಿ. ಹಾಗಾಗಿ ಇಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅನ್ನುವಂಥದ್ದು, ಮನೋವಿಜ್ಞಾನದ ತಳಹದಿಯ ಆಧಾರದ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬಂದಿರೋದಂತಕ್ಕದ್ದು. ಯಾಕಂದರೆ ನಮ್ಮ ಸಿಲೆಬಸ್ಸು ವಿಕಾಸದಿಂದ ಪ್ರಾರಂಭವಾಗಿದೆ, ಆಮೇಲೆ ಇದು ಯಾಕೆ ಮನೋವಿಜ್ಞಾನದ ಮೇಲೆ ಪ್ರಶ್ನೆ ಬಂದಿದೆ ಅನ್ನುವಂಥದ್ದಲ್ಲ. ಯಾಕಂದರೆ ಮನೋವಿಜ್ಞಾನದ ಅರ್ಥ, ವ್ಯಾಖ್ಯೆ ಮತ್ತು ಮನೋವಿಜ್ಞಾನ ಪ್ರಭಾವ ಬೀರುವ ತರಗತಿ ಮೇಲೆ ಪ್ರಭಾವ ಬೀರುವ ಅಂಶಗಳು ಇವೆಲ್ಲವುಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಸಂಪೂರ್ಣ ಆ ಮನೋವಿಜ್ಞಾನವನ್ನು ಒಂದು ಮೊದಲನೇ ಚಾಪ್ಟರನ್ನು ನಾವು ಅಧ್ಯಯನ
ಮಾಡಲೇಬೇಕಾಗತ್ತೆ. ಮನೋವಿಜ್ಞಾನ ಅಂದ್ರೇನು ನೋಡಿ, ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಬಂದಿರತಕ್ಕಂಥದ್ದು. ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಕೂಡ ಸಾಕಷ್ಟು ಪ್ರಶ್ನೆಗಳು ಬಂದಿದೆ. ಹಾಗೆ ಮನೋವಿಜ್ಞಾನ ಯಾವ ಯಾವ ಒಂದು ಅಂಶಗಳಿಂದ ಕೂಡಿರತಕ್ಕಂಥದ್ದು, ಸಾಕಷ್ಟು ಪ್ರಶ್ನೆಗಳು ಈ ಒಂದು ಅಧ್ಯಾಯದ ಮೇಲೆ ಬರುತ್ತೆ. ಅದನ್ನು ನಾನು ಮುಂದಿನ ತರಗತಿಯಲ್ಲಿ ನಿಮ್ಮ ಜೊತೆ ಪಠ್ಯಕ್ರಮದ ಮುಖಾಂತರ, ಪಠ್ಯಕ್ರಮದ ಒಂದೊಂದು ಅಧ್ಯಾಯವನ್ನು ಇಟ್ಕೊಂಡು ಒಂದೊಂದು ಕಾನ್ಸೆಪ್ಟನ್ನು ಮುಂದಿನ ತರಗತಿಯಲ್ಲಿ, ಹಿಂದಿನ ಪ್ರಶ್ನೆಗಳು ಯಾವ ರೀತಿ ಬಂದಿದೆ ಮತ್ತು ಯಾವ ಮುಖ್ಯ ಅಂಶಗಳನ್ನು ನಾನು ಹೇಳ್ತಾ ಹೋಗ್ತೀನಿ, ಮುಖ್ಯಾಂಶಗಳ ಮೂಲಕ ಪ್ರಶ್ನೆಗಳನ್ನು ಆಧರಿಸಿ ಪ್ರತಿಯೊಂದು ಚಾಪ್ಟರ್ನ ನಿಮ್ಮ ಜೊತೆ ವಿಶ್ಲೇಷಣೆ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.